ಎದಿಯಲಿ ತಿರುಗಿ ಇರುವ ಈ ಭೂಮಿಯೇ ನಿಂತಿದೆ ಕೊರಗಿ ಬದುಕಿನ ಹಸರೂಪದ ಪರಿಚಯವಾಗಿ ಇವತ್ತು ನಮ್ಮ ಜೊತೆ ಕನ್ನಡ ಇಂಡಸ್ಟ್ರಿಯ ಹಿರಿಯ ನಟರಾಗಿರುವಂತಹ ಹೊನ್ನವಳ್ಳಿ ಕೃಷ್ಣ ಸರ್ ಇದ್ದಾರೆ ಮನೆಯವ್ರ ಜೊತೆ ಮಾತಾಡೋಣ ಸರ್ ಹೇಗಿದ್ದೀರಾ ಸರ್ ಚೆನ್ನಾಗಿದ್ದೀನಮ್ಮ ನೀವು ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೇನೆ ಸರ್ ಇವತ್ತು ನಮ್ಮ ಕನ್ನಡ ಇಂಡಸ್ಟ್ರಿಯ ಒಂದು ರತ್ನವನ್ನು ಕಳ್ಕೊಂಡು ನಾವು 3 ವರ್ಷ ಆಗಿದೆ ಸರ್ ಏನು ಹೇಳ್ತೀರಾ ಇದರ ಬಗ್ಗೆ ನನಗೆ ಅವರನ್ನ ಕಳ್ಕೊಂಡಿರೋ ತರ ಈಗ ಫೋಟೋದಲ್ಲಿ ಇದ್ದಾರಲ್ಲ ಅದು ನಿಜ ಜೀವನದಲ್ಲಿ ನೋಡ್ತಾ ಇದೀನಿ ಅಂತ ಅನಿಸುತ್ತೆ ಅವರು ಇರೋದ್ರಿಂದನೇ ಇಷ್ಟು ಜನಸ್ತೋಮ ಬಂದಿರೋದು ಇಲ್ಲಾಂದ್ರೆ ಬರ್ತಿತ್ತಿಲ್ಲ ಸತ್ತೋಗಿದ್ರೆ ಅಂದ್ರೆ ಅವರು ಯಾಕೆ ಬರೋರು ಅಲ್ವಾ ಅದು ನಾನು ಎಲ್ಲೇ ಹೋದ್ರೂ ಅದನ್ನೇ ಹೇಳ್ತಾ ಇರ್ತೀನಿ ಇವತ್ತು ಕರ್ನಾಟಕ ಮಾತ್ರ ಅಲ್ಲ ತೆಲುಗು ಆಗಿರಬಹುದು ತಮಿಳ್ ಆಗಿರಬಹುದು ಎಲ್ಲಾ ಕಡೆಯಿಂದ ರಾರಾಜಿಸುತ್ತೆ ಎಲ್ಲಾ ಕಡೆ ಅಪ್ಪು ಎಪ್ಪಡಿ ಇರ್ಕಾಂಗ ಅಂತ ಅಪ್ಪು ಎಲ್ಲಾಗುನ್ನಾರು ಅಪ್ಪು ಕೈ ಸಹಾಯ ಅಂತ ಕೇಳಿದ್ರು ನನಗೆ ಅವಾಗ ಕೇಳ್ತಿದ್ರೆ ನನ್ನ ಕಣ್ಣಲ್ಲಿ ನೀರು ಬರೋದು ಮಾತೇ ಬರ್ತಿರಲಿಲ್ಲ ಏನೋ ಧೈರ್ಯ ಮಾಡ್ಕೊಂಡು ಚೆನ್ನಾಗಿದೆ ಅಚ್ಚಾ ಹೇಳ್ತಾ ಇದ್ದೆ ಸಿಕ್ತಾರ್ತೀವಿ ಎಲ್ಲರಿಗೂ ಹೇಳ್ತಾ ಇರ್ತೀವಿ ನೋಡ್ತಾ ಇರ್ತೀವಿ ಮಾತಾಡ್ತೀವಿ ಮಾತಾಡ್ತೀವಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬದವರಿಗೆ ಶಾಂತಿ ಸಿಗಲಿ ಅಂತ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಸರ್ ಅಪ್ಪು ಸರ್ನ ಕೊನೆಯ ಸಿನಿಮಾದಲ್ಲಿ ನೀವು ನಟಿಸಿದ್ದೀರಾ ಸರ್ ಅದರ ಅನುಭವ ಯಾವ ರೀತಿಯಾಗಿತ್ತು ಗೊಂಬೆ ಹೇಳುತ್ತಾ ಇತ್ತ ಈ ಸಿನಿಮಾದಲ್ಲಿ ರಾಜ್ಕುಮಾರ್ ಅವ್ರ ಜೊತೆಯೂ ನೀವು ನಟಿಸಿದ್ದೀರಾ ಸರ್ ಏನು ಹೇಳ್ತೀರಾ ಅವರ ಬಗ್ಗೆನು ಅಯ್ಯೋ ಅವರು ಮಹಾನಟರಮ್ಮ ಅವರು ಅವರು ಅಷ್ಟು ಸುಲಭವಾದ ವ್ಯಕ್ತಿ ಅಲ್ಲ ಸುಲಭ ಆಗಿದ್ರೆ ನಾವು ಈ ಥರ ಬರ್ತಿರಲಿಲ್ಲ ಈಗ ನೋಡಿ ಆ ಫೋಟೋ ನೋಡ್ತಿದ್ರೆ ನನ್ನೇ ನೋಡ್ತಾ ಇದೆ ಅನಿಸುತ್ತೆ ನೋಡಿ ಅಲ್ವಾ ನಿಮ್ಮನ್ನೇ ನೋಡ್ತಾ ಇದ್ದಾರೆ ಅಲ್ವಾ ಒಂದು ಕಣ್ಣು ನೋಡಿರಿ ಅವ್ರಿಗೆ ಹಾಗಾಗಿ ದೇವರು ಒಳ್ಳೇದು ಮಾಡಲಿ ಅವ್ರ ಕುಟುಂಬದವ್ರಿಗೆ ಮನಸ್ಸು ಚಿತ್ರದಲ್ಲಿ ಯಾವ ಸಿನಿಮಾ ಇಷ್ಟ ಆಯಿತು ಸರ್ ಯಾವ ಪಾತ್ರ ನಿಮ್ಗೆ ಇಷ್ಟ ಆಯಿತು ಎಲ್ಲ ಸಿನಿಮಾನೂ ಇಷ್ಟ ಆಯಿತು ಕೆಲವು ಇಲ್ಲ ಅಲ್ಲಲ್ಲ ಎಲ್ಲ ಅವ್ರ ಜೊತೆ ಮಾಡಿದ್ದು ಎಲ್ಲ ಪಾತ್ರನೂ ಇಷ್ಟ ಆಯಿತು ಹಾಗಾಗಿ ಇದು ಅದು ಅಂತ ಇಲ್ಲ ಒಂದ್ರಿಗಿಂತ ಒಂದು ಅದು ಚೆನ್ನಾಗಿದೆ ಅಯ್ಯೋ ಅದು ಇನ್ನೂ ಚೆನ್ನಾಗಿದೆ ಅಯ್ಯೋ ಅದು ಇನ್ನೂ ಚೆನ್ನಾಗಿ ಹೀಗೆ ಹೇಳ್ತಾರೆ ಹಾಗಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವ್ರ ಕುಟುಂಬದವ್ರಿಗೆಲ್ಲ ಒಳ್ಳೇದು ಮಾಡಲಿ ಅಂತ ಹೇಳೋದಕ್ಕೆ ಧನ್ಯವಾದಗಳು